ಗರ್ದಿ ಗಮ್ಮತ್ ಆತ್ಮರಿಗೆ ನಮಸ್ಕಾರ ಹೇಳ್ರಿ. ಈಗ ಒಂದು 4-5 ದಿವಸದ ಹಿಂದೆ ಒಬ್ಬ ಅಧಿಕಾರಿ ನನಗೆ ಸಂಬಂಧಿಕರ ಗೆಜೆಟೆಡ್ ಆಫೀಸರ ಯಾವುದೋ ಒಬ್ಬ ರಾಜಕೀಯ ಏಜೆಂಟ್ ಗೆ ಟ್ರಾನ್ಸ್‌ಫರ್ ಸಲುವಾಗಿ ರೊಕ್ಕ ತಗೊಂಡನ್ರಿ, ಆ ಕೆಲಸನೂ ಮಾಡಲಿಲ್ಲ, ಏನು ಮಾಡ್ರು ಸುಳ್ಳು ಹೇಳತಾನೋ, ಅವರು ಭೇಟಿ ಮಾಡಿಸತ್ತಿಲ್ಲ, ರಾಜಕಾರಣಿ ಹೆಸರ ಮ್ಯಾಗ ರೊಕ್ಕ ತಗೊಂಡನು, ಅಲ್ಲಿ ಹೋಗಿ ಭೇಟಿ ಆಗೋನು ಕೇಳೋನಂದ್ರೆ ಇನ್ನೂ ಮಾಡಕ್ಕೆ ತಯಾರಿಲ್ಲ, ಅದಕ್ಕೆ ನೀವು ಅಟ್ ಅವಂಗೆ ಫೋನ್ ಮಾಡ್ರಿ, ಕರೆಸ್ರಿ, ಮಾತಾಡ್ರಿ ಅಂತ ಹೇಳಿದವ. ನನಗೆ ಭಾಳ ಬೇಕಾದವ ನಾ, ಮತ್ತು ಅವನು ರೊಕ್ಕನೂ ಭಾಳ ಮಾಡಿದಾನ ಬಿಡ್ರಿ, ಅವ್ನು ಹೇಳ್ಕೊತಿದ್ದಿನ ನೀ ಅಲ್ಲಿ ಇಲ್ಲಿ ಕಟ್ ಮಾಡಿ ಏನ್ರಿ ಮಾಡವ, ಯಾವ್ದಾರು ತಿನ್ನವ, ಯಾರಿಗಾರ ಹೋದ ನೀ ಹಾಕ್ತಿ ಅಂತ ಹೇಳ್ಕೊತಿರ್ತೀನಿ, ಅವಂಗೆ ಭಾಳ ತಿನ್ನಕ್ಕೆ ಹೋಗಬೇಡ ಅಂತ ಹೇಳ್ಕೊತಿರ್ತೀನಿ. ಅವನ ಭೇದ ಹಚ್ಕೊಟ್ಟಿನಿ ನಾನು, ನನಗೆ ಸಂಬಂಧಿಕ ಆಗ್ತಾನೆ. ಅವಾಗ ನಾನು ವಿಶೇಷವಾಗಿ ರಾಜಕಾರಣಿಗಳ ಕೂಡ ಭಾಳ ಆತ್ಮೀಯವಾಗಿರ್ತೀನಿ, ಆದರೆ ರಾಜಕಾರಣಿಗಳಿಗೆ ಈ ಟ್ರಾನ್ಸ್ಫರ್ ಆಯ್ತು, ಈ ಟೆಂಡರ್ಗಳ ವ್ಯವಹಾರ ಭಾಳಷ್ಟು ಜನ ನನ್ನಂತೆ ಬರ್ತಿದ್ರು, ನೀವು ಹೇಳ್ರಿ, ಒಂದು ಮಾತು ಹೇಳ್ರಿ, ಒಂದು ಫೋನ್ ಮಾಡಿರಿ, ನಮ್ಮ ಕೆಲಸ ಆಗ್ತೈತೆ ಅಂತ ಅವ್ರಿಗೆ ಒಂದ ಮಾತು ಹೇಳ್ತೀನಿ ನಾನು. ಈ ಟ್ರಾನ್ಸ್ಫರ ಮತ್ತು ಟೆಂಡರ್ ವ್ಯವಹಾರಗಳ ನಾವೇನಾದರೂ ಆ ರಾಜಕಾರಣಿಗೆ ಹೇಳ್ರಂದ್ರೆ ನಮ್ಮ ಕಡೆಯಿಂದ ಅವರ ರೊಕ್ಕ ತಗೊಳಕ್ಕಾಗೋದಿಲ್ಲ, ಮುಂದೆ ನಿಮ್ಮ ಕೆಲಸಗಳು ಆಗೋದಿಲ್ಲ ಅಂತ ಹೇಳ್ತೀನಿ ನಾನು. ಒಮ್ಮೊಮ್ಮೆ ಏನಾಗ್ತಿತ್ತಂದ್ರೆ ಭಾಳ ಈ ರಕ್ತ ಸಂಬಂಧಿಕರ ನಮ್ಮ ಜೊತೆ ಇರೋರ ಜೀವ ಜೀವ ಕೊಟ್ ಮಾಡೋರ ಅಂಥ ಕೆಲಸಗಳ್ದು ಅನಿವಾರ್ಯ ಬಂದುಬಿಡ್ತಿದ್ದು, ತಪ್ಪಿಸ್ಕೊಳಕ್ಕೆ ಆಗ್ತಿರಕ್ಕಿಲ್ಲ, ನೋಡೋಣ ತಡಿ ಅಂತ ಹೋದಾಗ ಅವು ಕೆಲಸಗಳನ್ನು ಅದು ಅದನ್ನು ನಿಮ್ಮ ಮುಂದೆ ಹೇಳಕ್ಕೆ ನನಗೆ ಭಾಳ ಖುಷಿ ಅನಿಸ್ತೈತೆ. ಇದು ಮೊದಲನೇದಾಗಿ ಡಿ ಬಿ ಇನಾಮದಾರ್ ದನಿ, ಕಿತ್ತೂರು ದನಿ, ಇವರು ಜನತಾದಳದಿಂದ ಅಥವಾ ಕಾಂಗ್ರೆಸ್ನಿಂದ ಮಂತ್ರಿಯಾಗಿ ಕೆಲಸ ಮಾಡಿದವರು, ಭಾಳಷ್ಟು ಜನ ಹೇಳ್ತಿದ್ರು ನನಗೆ ಅವರ ಟ್ರಾನ್ಸ್ಫರ್ದಾಗಲಿ ಮತ್ತು ಈ ಕಾಂಟ್ರಾಕ್ಟ್ ಟೆಂಡರ್ದವ್ರ ಕಡೆಯಿಂದ ರೊಕ್ಕನ ತಗೊಳ್ಳೋದಿಲ್ಲ, ಚಲೋ ಕೆಲಸ ಮಾಡ್ತಿದ್ರು, ಒಳ್ಳೆ ಅಧಿಕಾರಿಗಳ ಕ್ಷೇತ್ರದಾಗ ಹಾಕೋತಿದ್ರು. ಅವರ ಈ ಎಮ್ ಕೆ ಹುಬ್ಬಳ್ಳಿ ಶುಗರ್ ಫ್ಯಾಕ್ಟ್ರಿ ಇಲೆಕ್ಷನ್ದಾಗ ನಾವು ಭಾಳ ಪ್ರಾಮಾಣಿಕವಾಗಿ, ಯಾಕಂದ್ರೆ ರೈತರಿಗೆ ಬಿಲ್ ಕೊಡೋದವ್ರ ಅಧ್ಯಕ್ಷರಿದ್ದಾಗ ನೌಕರದಾರ ಪಗಾರ ಕೊಡೋದು ಇದ್ದಿದ್ರಾಗ ನಂಬಿದವ್ರಿಗೆ ಎಂದೂ ಮೋಸ ಮಾಡ್ತಿರಕ್ಕಿಲ್ಲ, ದ್ವೇಷದ ರಾಜಕಾರಣ ಮಾಡ್ತಿರಕ್ಕಿಲ್ಲ ಇನಾಮದಾರರು ದನಿಗಳು. ಭಾಳ ಜೊತೆ ನನ್ನ ಜೊತೆ ಇಲ್ಲಿ ನೇಗನಾಳಕ್ಕೆ ಬಂದಾಗ ಬಾಪುಗೌಡ ಯಪ್ಪ ಯಪ್ಪ ಅಂತ ಕರಿತಿದ್ರು ಅವ್ರು, ಯಪ್ಪ ಬಾ ನ್ಯಾರೆ ಮಾಡೋನು ಬಾ ಅಂತಿದ್ರು ಅಲ್ಲಿ ದನಿರ, ಅಂದರೆ ನ್ಯಾರೆ ಅಂದರೆ ಬ್ರೇಕ್ಫಾಸ್ಟ್ ಮಾಡೋನು ಬಾ ಅಂತಿರ. ಒಂದು ಸಂದರ್ಭ ಹಿಂಗೆ ಬಂತಲ್ಲ, ನಮ್ಮ ಸಂಬಂಧಿಕರದ ಒಂದು ಗೆಜೆಟೆಡ್ ಆಫೀಸರ್ ಅವರ ಟ್ರಾನ್ಸ್ಫರ್ ಸಲುವಾಗಿ ಕೇಳೋ ಬೇಡೋ ಕೇಳೋ ಬೇಡೋ ಅಂತೇಳಿ ಹಂಗೆ ಕುಂತಾಗ ಡೈನಿಂಗ್ ಟೇಬಲ್ ಮ್ಯಾಗ ಭಾಳ ತಿನ್ಕ್ಯಾಡತ್ತೀನಿ, ಯಾಕೆ ಯಪ್ಪ ಏನು ಕೆಲಸ ಇರ್ತೇನೆ ಅಂತ ಕೇಳ್ರಿ. ಹೌದ್ರಿ ಅಂತ ನೀವು ಒಂದು ಸಂಬಂಧಿಕರದ ಹಿಂಗೆ ನಿಮ್ಮ ಕ್ಷೇತ್ರದಾಗ ಅದಿದೈತೆ, ಇಮಿಡಿಯೇಟ್ ಕರೆದ ಕ್ಯಾಸ ಲೆಟ್ರ್ ಕೊಟ್ಟರು ಕೆಲಸೂ ಆಗ್ತದೆ, ಕೆಲಸ ಆದಮ್ಯಾಗ ಏನು ನೋಡೋಣ ತಡಿ ಅಂತೇಳಿ ಅವ್ರ ಮಗ ವಿಕ್ರಮ್ಗೆ ಫೋನ್ ಹಚ್ಚಿನ, ವಿಕ್ರಮ್ ದನಿಗೆ, ಏನೋ ಒಂದು ಫ್ಯಾಕ್ಟ್ರಿ ಇಲೆಕ್ಷನು ಏನೋ ಬಂದಿತ್ತು, ಏನ್ರಿ ಏನ್ರಿ ಮಾಡ್ಸೋಣ ಏನ್ರಿ ಅವ್ರ ಕಡೆಯಿಂದ, ಯಾಕೋ ಜುಮ್ಮ ತಡಿಲಿಲ್ಲ ಅವರು ಕೇಳಕ್ಕತ್ರ ಅಧಿಕಾರಿಯನ್ನು ದನಿಯರ್ ಅವರು ವಿಕ್ರಮ್ ದನಿಯರ್ ಒಂದ ಅಂದರು, ದನಿಯರ ಬಾಪುಗೌಡ್ರ ನಮ್ಮ ಜೀವನದಾಗ ಒಟ್ಟ ರೊಕ್ಕ ಈ ಟ್ರಾನ್ಸ್ಫರ್ದಾಗತ್ತು, ಇದ್ರಾಗ ನಾವು ತಿಂದಿಲ್ಲ, ಸಾಕಷ್ಟು ನಮ್ಗೆ ದೇವ್ರ ಆಸ್ತಿ ಕೊಟ್ಟಿದ್ದಾನಂದ್ರು. ಆದರೆ ಇಂಥ ಮನುಷ್ಯನನ್ನು ಕಿತ್ತೂರಿನಾಗ ಜನ 2-3 ಸಲ ಕೇಳಿವ್ರಿ ಇವ್ರನ್ನ ದನಿಯರನ್ನ, ಯಾರಿಗೂ ಕೆಟ್ಟ ಮಾಡ್ತಿರಕ್ಕಿಲ್ಲ, ಒಟ್ಟ ಜನರ ಮೆಂಟಾಲಿಟಿಯನ್ನು ತಿಳಿದಿಲ್ಲ ನನಗೆ. ಆ ನಂತರ ಪ್ರಕಾಶ್ ಹುಕ್ಕೇರಿ ಅವರು ಮಂಡಳ ಪಂಚಾಯತಿಂದ ಜಡಪಿ ಆಗಿ ಎಮ್ ಎಲ್ ಸಿ ಆಗಿ ಎಮ್ ಎಲ್ ಎ ಆಗಿ ಎಮ್ ಪಿ ಆದವರು. ಇವ್ರು ಉಳ್ಕಿದ್ದ ನಾವು ಏನು ಮಾಡ್ತಿದ್ರು ನಮ್ಮ ಗೊತ್ತಿಲ್ಲದ ಏನು ಮಾಡ್ತಿದ್ರು ಗೊತ್ತಿಲ್ಲ, ಆದರೂ ಅವ್ರಿಗೂ ಒಂದು ಸಂದರ್ಭ ನನ್ನ ಜೊತೆ ಇದ್ದವ್ರು ಭಾಳ ಆತ್ಮೀಯರು, ಪ್ರಕಾಶ್ ಹುಕ್ಕೇರಿ ಅವರ ಮನಸ್ಸು ಮಾಡ್ರೆ ಅದು ಕೆಲಸ ಆಗ್ತೈತೆ ಅಂದರು, ಕಾಟಾಚಾರಕ್ಕೆ ಒಂದು ಫೋನ್ ಮಾಡಿನಿ, ಇಲ್ಲ ಏನು ಹೇಳ್ರಿ ಗೌಡ್ರ ಅಂತಂದ್ರೆ, ಯಾಕಂದ್ರೆ ಅವರ 2009ರಾಗತ್ತು 2014ರಾಗ ನಂದು ಎಮ್ ಕನ್ನಡಿ ಕ್ಷೇತ್ರ ಚಿಕ್ಕೋಡಿ ಪಾರ್ಲಿಮೆಂಟ್ನಾಗ ಬರ್ತಿತ್ತಲ್ಲ, ಭಾಳ ಸಂಪರ್ಕ ಬಂದುಬಿಟ್ಟಿತ್ತು ಅವರು, ನಮ್ಮ ಶಾನ್ಯಾತನ ನಮ್ಮ ಆರ್ಗನೈಸೇಷನ್ ಭಾಳ ಲೈಕ್ ಮಾಡ್ತಿದ್ರು, ಯಾವಾಗ ಯಾವಾಗಾರೆ ಊಟ ಗೀಟ ಕುಡಿತಿದ್ರು ಎಲ್ಲರೇ ಕುಂತ ಅವ್ರ ಕೂಡ ಚರ್ಚೆ ಮಾಡ್ತಿದ್ದು ಮಾತಾಡ್ತಿದ್ರು ಅವ್ರು, ನಮ್ಮ ಶಾನ್ಯಾತನ ಗೊತ್ತಿತ್ತು ಅವ್ರ ಸಂಘಟನೆ ಎಲ್ಲ. ಅವ್ರಿಗೂ ಒಂದು ಹಿಂಗೆ ಭಾಳ ಆತ್ಮೀಯರ ಒಂದು ಮಾತು ಹೇಳ್ರೆ ಆಗ್ತೈತೆ ಅಂತಂದಾಗ ಅದು ಹೇಳಿನ ತಿನ್ಕ್ಯಾಡಿ ತಿನ್ಕ್ಯಾಡಿ ಹೇಳಿನಿ ಬರಿಗೌಡ್ರ ಬೆಂಗಳೂರಾಗ ಅದೇನಂತಂದ್ರೆ ಆ ಲೆಟ್ರ್ ತೊಗೊಂಡು ತಮ್ಮದೊಂದು ಲೆಟ್ರ್ ಹಚ್ಚಿ ವಿಧಾನಸೌಧದಾಗ ಆ ಮಂತ್ರಿನ ಬರೋಬ್ಬರ 3 ತಾಸು ಹುಡುಕ್ಯಾಡ್ರಿ, ಎಲ್ಲಿ ಅದ ನಾವು ಒಟ್ಟ ನನಗೆ ಬೇಕನ್ನಕತ್ರ, ನನ್ನ ತೊಗೊಂಡನ 3ನೇ ಮಾಡಿ 2ನೇ ಮಾಡಿ ಅಡ್ಡಾಡಕತ್ರು ಸಿಕ್ಕ್ರು ಮಂತ್ರಿ ಅವರು. ಮಂತ್ರಿ ಸಿಕ್ಕ ಮ್ಯಾಗ ಆ ಮಂತ್ರಿ ಎಲ್ಲ ಅವ್ರ ಎಂಟಿ ಚೆಂಬರ್ದಾಗ ಕರ್ಕೊಂಡು ಹೋಗಿ ಇವ್ರು ಬಾಪುಗೌಡರು ಇವರ 2000 ಇದ್ರಾಗ 14ರಾಗ ಇದು 19ರ
ಎಂ ಪಿ ಅಂದ್ರೆ ಏನು 2014 ಎಂ ಪಿ ಇಲೆಕ್ಷನ್ ದಾಗ ಹರೀಶ್ ಬರಬೇಕಾದ್ರೆ ಇವರು ಕಾರಣ ನನಗೆ ಬಹಳ ಬೇಕಾದವರು ಇದೊಂದಾಗಬೇಕಂದ್ರೆ ಆ ಒಂದು ಜಗದಾಗ ಮತ್ತೊಬ್ಬ ಪ್ರಯತ್ನ ಮಾಡೋ 14 ಮಂದಿ ಎಂ ಎಲ್ ಎಗಳು ಈ ಒಂದು ಸಂಬಂಧಪಟ್ಟಂತ 14 ಮಂದಿ ಎಂ ಎಲ್ ಎಗಳು ಲೆಟರ್ ತಗೊಂಡಿದ್ದ ಅವ ಯಾರು ಗೊತ್ತೈತೆ ಅಂತ ಪ್ರಕಾಶ್ ಕರ್ ನನಗೆ ಅದೆಲ್ಲ ಗೊತ್ತಿಲ್ಲ ಅಂತವರ ಮಾಡ್ರೆ ಏನಾಗೋದೈತಿ ನಾವು ಇಂತವರ ಮಾಡ್ರೆ ಹರೀಶ್ ಬರ್ತೇವ ಅದೆಲ್ಲ ಬಿಡು ನನಗೆ ಬೇಕಂದ್ರೆ ಆಮ್ಯಾಗ ಪಿ ಎಸ್ ಅನ್ನು ಕರೆದ್ರು ಪಿ ಎಸ್ ಏನೋ ಟೆಕ್ನಿಕಲ್ ಅಡಚಣೆ ಹೇಳಕತ್ತ ಇದು ಮಾಡಕ್ಕೆ ಬರೋದಿಲ್ಲ ರೀ ಅದಕ್ಕೆ ಕೊಡಕ್ಕೆ ಬರೋದಿಲ್ಲ ಅವರಿಗೆ ಕಾಯ್ದೆ ಮಾಡೋ ನಾನು ನೀ ಮಾಡ್ತಿ ಸರಳ ಅದನ್ನು ಆರ್ಡರ್ ಮಾಡು ಅಂತೇಳಿ ಆರ್ಡರ್ ಕೊಡಿಸ್ರು ಅವರು ಪ್ರಕಾಶ್ ಹುಕ್ಕೇರಿ ಅವರು ಆಮೇಲೆ ಅವರಿಗೆ ಆ ಅಧಿಕಾರಿ ಏನು ನೋಡ್ರಿ ಅವ್ರಿಗೆ ಏನು ಇದನ್ನ ಅನ್ನೋದು ನಾನು ಹಂಗೆ ಸಹಜ ಪ್ರಕಾಶ್ ಹುಕ್ಕೇರಿ ಅವ್ರಿಗೆ ಫೋನ್ ಮಾಡಿನಿ ಏನು ನೋಡ್ರಿ ಅಂತೇಳಿ ಏ ಬಾಪುಗೌಡ ಬಿಡು ನಿನ್ನ ಉಪಕರಣ ತೀರ್ಸೋಕ್ಕಾಗೋದಿಲ್ಲ ನಮಗೆ ಏನು ಮಾಡೋದು ಯಾವಾಗ ಎಲ್ಲಿ ಮಾಡೋದು ಹೆಂಗೆ ಮಾಡೋದು ಗೊತ್ತೈತಿ ಅಂತ ತಲೆ ಕೆಡಿಸ್ಕೋಬೇಡ ಅಂತಂದ್ರೆ ಇದು ಅದದ ಘಟನೆಗಳು ಹೇಳತ್ತೀನಿ ನಾನು ಪ್ರಕಾಶ್ ಹುಕ್ಕೇರಿ ಸಂಬಂಧ ಇವೆಲ್ಲ ಇನ್ನು ಸತೀಶ್ ಜಾರಕಿಹೊಳಿ ಅವ್ರ ಜೊತೆ ನಂದು ಒಡನಾಟ ಭಾಳ ಅವರು 2013 ಆಗ ನಾನು ಕೆ ಪಿ ಸಿ ಸಿ ಮೆಂಬರು ಮಾಡಿದ್ರು ಸತೀಶ್ ಸರ್ಕಾರ ಬಂತು ಮಂತ್ರಿ ಆದರೂ ಉಸ್ತುವಾರಿ ಮಂತ್ರಿ ಅನ್ನುವ ನನ್ನ ಕೂಡ ಒಂದು 8-10 ಜನ ಆತ್ಮೀಯರು ಗೌಡ್ರ ಏನಿಲ್ಲ ಮತ್ತು ನಮಗೆ ಭಾಳ ಮಂದಿ ಗಂಟು ಬೀಳತ್ತಾರು ಮತ್ತು ಇವ ನಾವಂಕ ನಮಗೆ ಟ್ರಾನ್ಸ್ಫರ್ಗಳು ನೀವು ಮಾಡಿಕೊಡ್ಬೇಕು ಇವನ್ನೆಲ್ಲ ನಮಗೆ ಭಾಳ ಬೇಕಾದವರು ಅಂತ ಹೇಳ್ರಿ ನಾನು ಸತೀಶ್ ಜಾರಕಿಹೊಳಿ ಅವರಿಗೆ ನಕ್ಕೋತ ಹೇಳಿ ಇಲ್ಲರ ಏನಾರ ಮತ್ತು ಈ ಸಲ ನಿಮ್ಗೆ ಭಾಳ ಕಾಟ್ ಆಗೋದ ಇದ ಮತ್ತು ಟ್ರಾನ್ಸ್ಫರ್ದವ್ರು ಭಾಳ ಏ ಕೊಡ್ರಿ ಗೌಡ್ರ ಎಷ್ಟು ಯಾವ್ಯಾವ ಅದ ಮಾಡೋಣ ಅಂತಂದ್ರು ಆಮ್ಯಾಗ ಒಂದು 10-12 ಹೆಸರು ಕೊಟ್ಟು ಒಂದು 6-7 ಮಂದಿದ ಆರ್ಡ್ರ್ ಮಾಡಿಸಿ ಕೊಟ್ರು ಅವರು ಸತೀಶ್ ಜಾರಕಿಹೊಳಿ ಅವರು ಈ ನನ್ನ ದೋಸ್ತುಗಳೆಲ್ಲ ಅಣ್ಣಾಕತ್ರು ಇವೆಲ್ಲ ಭಾಳ ದುಡ್ಡು ಬರು ರೀ ಪೋಸ್ಟ್ಗಳ ಮತ್ತು ನಾವು ಅಷ್ಟು ಹಂಚ್ಕೊಳ್ಳೋನು ನೀವು ಅಷ್ಟು ಹಂಚ್ಕೊಳ್ಳೇಕ್ರೆ ಗೌಡ್ರ ನೀವು ಹಾಳಾಗಿದ್ದೀರಿ ಅನ್ನಾಕತ್ರು ನಾನು ನಕ್ಕೋತ ಅದೆಲ್ಲ ಹಂಗಾಗೋದಿಲ್ಲ ಮುಂದೆ ಅದು ಸತೀಶ್ ಜಾರಕಿಹೊಳಿ ಅವ್ರನ್ನ ಕೇಳು ಅಂತ ಹೇಳ್ರಿ ಅಂತ ಅಣ್ಣ ಆಮ್ಯಾಗ ಅವೆಲ್ಲ ಆರ್ಡ್ರ್ ಆದಮ್ಯಾಗ ಈ ಬೆಳಗಾವಿ ಮನೆಗೆ ಹೋಗಿದ್ದು ಅವರ ವಿಶೇಷವಾಗಿ ಯಾವಾಗ ಯಾವಾಗ ಅಜಂತ ಹೋಟೆಲ್ ಕರ್ಕೊಂಡು ಹೋಗ್ತಿತ್ತು ಅಣ್ಣಗಳು ಅವೆಲ್ಲ ಆರ್ಡ್ರ್ ಆಗಿದ್ದಾವ್ರಿ ಅಂತ ನಕ್ಕೋತ ಆಯ್ತಂದ್ರು ಆಮ್ಯಾಗ ಗಾಡಿ ಹತ್ರಿ ಗೌಡ್ರ ಅಂತಂದ್ರು ಅವ್ರ ಗಾಡಿ ಮಂತ್ರಿ ಗಾಡಿ ಮಂತ್ರಿ ಗಾಡಿ ಇರಾಕಿಲ್ಲ ತಮ್ಮದ ಗಾಡಿ ಒಳಗೆ ಇಬ್ಬರ ಎದ್ದು ಗಾಡಿ ಒಳಗೆ ಮತ್ತು ಹಿಂಗಾಗಿದ್ದವ್ರನ್ನ ಭಾಳ ಚಲೋ ಆತ್ರಿ ಭಾಳ ಖುಷಿ ಆತ್ರಿ ಅನ್ನಿ ಅವ್ರ ಒಂದೇ ಮಾತು ಅಂದ್ರೆ ಅವ್ರು ನಕ್ಕೋತ ಗೌಡ್ರ ನಾ ಟ್ರಾನ್ಸ್ಫರ್ದಾಗ ರೊಕ್ಕ ತಿನ್ನೋದಿಲ್ಲ ಅಂದ್ರೆ ಏಕದಮ್ಮ 1,000 ಬಾಣ ಎದೆಯಾಗ ಬಂದು ನಟ್ಟಂಗಾತು ನನ್ನ ದೋಸ್ತುಗಳಿಗೆ ಏನು ಹೇಳಲಿನ ಅಂತ ಅಣ್ಣ ಆಮ್ಯಾಗ ಕನ್ವಿನ್ಸ್ ಮಾಡಿನ ಅವರಿಗೆ ಆಮ್ಯಾಗ ಅಧಿಕಾರಿಗಳಿಗೆ ಅದ ಇಲ್ಲಪ್ಪ ಅವ್ರು ರೊಕ್ಕ ತಿನ್ನೋದಿಲ್ಲ ಅಂತನಿ ಇಂಥ ಇವ ಘಟನೆಗಳು ನಾ ಜನರ ಮುಂದೆ ಸತ್ಯ ಆದಂಥ ಘಟನೆಗಳು ಹೇಳಬೇಕಾಗ್ತದೆ ಆದರೂ ಜನ ಇಂಥವ್ರ ಮ್ಯಾಗೂ ಒಮ್ಮೆಮ್ಮೆ ಕಣ್ಣಿಡ್ತಾರು ಯಾಕೆ ಏನ ನನಗೊಮ್ಮೆ ಗೊತ್ತಾಗೋದಿಲ್ಲ ಈ ಟ್ರಾನ್ಸ್ಫರ್ಗಳಾತು ಟೆಂಡರ್ದಾಗ ರೊಕ್ಕನೂ ತಿಂತಾರಂತ ಹೇಳ್ತಾರೆ ಮಂದಿ ಆದ್ರೆ ನಾವು ಮಾತ್ರ ನೋಡಿದಾಗ ಆಗಿಲ್ಲ ಉಳ್ಕಿದವ್ರದ್ದು ಏನಾಗೈತಿ ಎಂತಾಗೈತಿ ನನಗಂತ ಗೊತ್ತಿಲ್ಲ ನಮಸ್ಕಾರ ನಮಸ್ಕಾರ ನಮಸ್ಕಾರ